हेलो फ्रेंड्स, नमस्कार। आई एम मंजुनाथ ऐजी, माइंड पोर्ट ट्रेनर एंड लाइफ मैनेजमेंट कोच। निम्मन्नु इंदिन वीडियो दल्ली स्वागत इदीनि। फ्रेंड्स, नीवु साकष्टु बारी ननगे कॉल माड्बिट्टु, सर निम्म होस ऑनलाइन स्पोकन इंग्लिश बैच यावाग शुरु आगुत्ते हेळि, नावु अदक्के जॉइन आगबेकु अंत केळ्ता इद्री। अदक्कोस्कर निमगेल्लरिगू इवत्तु नानु ओंदु गुड न्यूज अन्नु शेर माड्कोळ्ळिक्के होग्ता इद्दीनि। वेल, आ गुड न्यूज एनंतंद्रे, ಬರುವಂತಹ ಮೇ ಒಂದನೇ ತಾರೀಕಿನಿಂದ ನನ್ನ ಹೊಸ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚು ಶುರುವಾಗಲಿಕ್ಕೆ ಹೋಗ್ತಾ ಇದೆ। ಅದರ ಒಂದು ಡಿಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ। ವೆಲ್ ಫ್ರೆಂಡ್ಸ್, ಹಾಗಾದರೆ ಆ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚಿನ ಡಿಟೇಲ್ಸನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ। ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್। ಫ್ರೆಂಡ್ಸ್, ಈ ಹೊಸ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚ್ ಏನಿದೆ, ಮೇ ಒಂದನೇ ತಾರೀಕಿನಿಂದ ಸ್ಟಾರ್ಟ್ ಆಗಲಿಕ್ಕೆ ಹೋಗ್ತಾ ಇದೆ। ಸೊ ಈ ಒಂದು ಬ್ಯಾಚಿನ ಟೈಮಿಂಗ್ ಏನು ಅಂತಂತಂದರೆ, ನಾವು ಮಂಡೇ, ವೆನ್ಸ್ಡೇ ಆ್ಯಂಡ್ ದೆನ್ ಫ್ರೈಡೇ, ಓಕೆ, ನೈಟ್ 8 PM to 10 PM, ಅಂದರೆ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ರಾತ್ರಿ 8 ರಿಂದ 10 ಗಂಟೆ ತನಕ ನಾನು 2 ಅವರ್ಸ್ನ ಸೆಷನ್ನ ನಾನು ನಿಮಗೆ ಆಲ್ಟರ್ನೇಟ್ ಡೇಸಲ್ಲಿ ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ। ಸರ್, ಈ ಮಂಡೇ, ವೆನ್ಸ್ಡೇ, ಫ್ರೈಡೇ ಅಂದರೆ ವಾರದಲ್ಲಿ 3ನೇ ಕ್ಲಾಸಾ? ಎಸ್ ಫ್ರೆಂಡ್ಸ್, ವೀಕ್ಲಿ 3 ಕ್ಲಾಸಸ್ ಇರ್ತವೆ। ಇದನ್ನು ಯಾಕೆ ಈ ರೀತಿಯಾಗಿ ನಾವು ಮಾಡಿದ್ದೀವಿ ಅಂತಂದರೆ, ನೋಡಿ, ನೀವು ಡೈಲಿ ನಾನು ಕ್ಲಾಸನ್ನು ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಏನಾಗುತ್ತೆ, ಇವತ್ತು ನೀವು ಕ್ಲಾಸನ್ನು ಅಟೆಂಡ್ ಮಾಡಿರ್ತೀರಿ, ಅಟೆಂಡ್ ಮಾಡಿದ ನಂತರ ನೀವು ಮಾರನೇ ದಿನ ನಿಮ್ಮದೇ ಆದಂಥ ಕೆಲವೊಂದಿಷ್ಟು ಕೆಲಸಗಳಲ್ಲಿ ಬ್ಯುಸಿ ಆಗ್ತೀರಿ। ಆ ನಂತರ ಮಾರನೇ ದಿನ ಸಾಯಂಕಾಲ ನೀವು ಹಿಂದಿನ ದಿನದ ಕ್ಲಾಸಿನ ಯಾವುದೇ ಒಂದು ವರ್ಕ್ ಮಾಡದೆ ನೆಕ್ಸ್ಟ್ ಕ್ಲಾಸನ್ನು ಅಟೆಂಡ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ। ಅಂದರೆ ನಾನು ನಿಮಗೆ ಡೈಲಿ ಕ್ಲಾಸ್ ತೆಗೆದುಕೊಂಡ್ರೆ ನಿಮಗೆ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಸಿಗಲ್ಲ। ಆದ್ದರಿಂದ ನಾವು ಈ ಕೋರ್ಸಲ್ಲಿ ಒಂದಿನ ಬಿಟ್ಟು ಒಂದಿನ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೀವಿ। ಅಂದರೆ ನೀವು ಸೋಮವಾರ ಕ್ಲಾಸನ್ನು ಅಟೆಂಡ್ ಮಾಡಬೇಕು, ಮಂಗಳವಾರ ನಿಮಗೆ ಕ್ಲಾಸ್ ಇರಲ್ಲ, ಮಂಗಳವಾರ ದಿನ ನೀವು ಕೂತ್ಕೊಂಡ್ಬಿಟ್ಟು ಅದೇ ಟೈಮಲ್ಲಿ ಹಿಂದಿನ ದಿನ ನೀವು ಏನು ಕಲ್ತಿರ್ತೀರಿ ಅದನ್ನು ಮತ್ತೆ ರಿವೈಸ್ ಮಾಡಿ ಮತ್ತೊಮ್ಮೆ ನೀವು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಮತ್ತೆ ನೆಕ್ಸ್ಟ್ ಕ್ಲಾಸನ್ನು ಅಟೆಂಡ್ ಮಾಡೋದು, ಈ ರೀತಿಯಾದಂಥ ಒಂದು ಪ್ರೊಸೀಜರ್ ಇರುತ್ತೆ। ಆದ್ದರಿಂದ ನಾನು ಒಂದಿನ ಬಿಟ್ಟು ಒಂದಿನ ಕ್ಲಾಸನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ। ಅಂದರೆ ಮಂಡೇ, ವೆನ್ಸ್ಡೇ ಆ್ಯಂಡ್ ದೆನ್ ಫ್ರೈಡೇ ನೈಟ್ 8 to 10 PM ತನಕ ಈ ಒಂದು ಕ್ಲಾಸ್ ನಿಮಗೆ ಇರುತ್ತೆ। ವೆಲ್ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ನಿಮ್ಮ ಕ್ವಶನ್ ಬರುತ್ತೆ, ಸರ್ ಹಾಗಾದರೆ ಈ ಆನ್ಲೈನ್ ಕ್ಲಾಸನ್ನು ನಾವು ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಅಂತಂದು। ಫ್ರೆಂಡ್ಸ್, ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜೂಮ್ ಮೀಟಿಂಗ್ ಆ್ಯಪ್ನಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ, ಬಿಕಾಸ್ ದಿಸ್ ಕೋರ್ಸ್ ಈಸ್ ಬೀಯಿಂಗ್ ಕಂಡಕ್ಟೆಡ್ ಆನ್ ದ ಜೂಮ್ ಪ್ಲಾಟ್ಫಾರ್ಮ್। ನಾನು ಜೂಮ್ ಆ್ಯಪಲ್ಲೇ ಈ ಒಂದು ಲೈವ್ ಸೆಷನ್ನ ನಾನು ಕಂಡಕ್ಟ್ ಮಾಡೋದ್ರಿಂದ ನೀವು ಪ್ಲೇಸ್ಟೋರಲ್ಲಿ ಅದು ಫ್ರೀಯಾಗಿರುತ್ತೆ, ನೀವು ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಟ್ಕೊಳ್ಬೇಕಾಗತ್ತೆ। ಯಾರು ಅಡ್ಮಿಷನ್ನ ತೆಗೆದುಕೊಂಡಿರ್ತಾರೋ ಅವರಿಗೆ ನಾವು ಪರ್ಸ್ನಲ್ಲಾಗಿ ID ಮತ್ತು ಪಾಸ್ವರ್ಡನ್ನು ಕಳಿಸಿರ್ತೀವಿ ಪ್ರತಿ ಕ್ಲಾಸಿಂದು। ನೀವು ಆ ಒಂದು ID ಮತ್ತು ಪಾಸ್ವರ್ಡ್ನ ಲಿಂಕ್ನ ಜೊತೆಗೆ ಈ ಒಂದು ಕ್ಲಾಸನ್ನು ಜೂಮ್ ಆ್ಯಪ್ನಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ। ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ಒಂದು ಸ್ಪೋಕನ್ ಇಂಗ್ಲೀಷ್ ಕೋರ್ಸಲ್ಲಿ ನಾನು ನಿಮಗೆ ಏನನ್ನು ಕಲಿಸ್ತಾ ಇದ್ದೀನಿ ಅಂತಂದರೆ, ಸ್ಪೋಕನ್ ಇಂಗ್ಲೀಷ್ ಜೊತೆಗೆ ನಿಮಗೆ ಇಂಗ್ಲೀಷ್ ಗ್ರಾಮರ್ ಇರುತ್ತೆ। ಬಿಕಾಸ್ ಯಾವುದೇ ಒಂದು ಭಾಷೆನ ನಾವು ಮಾತನಾಡಲಿಕ್ಕೆ ಕಲಿಬೇಕು ಅಂತಂದರೆ ಆಯಾ ಭಾಷೆ ಅದರದೇ ಆದಂಥ ನಿಯಮಗಳಿರ್ತವೆ, ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ। ಅದಕ್ಕೋಸ್ಕರ ಇಂಗ್ಲೀಷ್ ಗ್ರಾಮರನ್ನು ಸಹ ನಿಮಗೆ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ। ಆ್ಯಂಡ್ ದೆನ್ ಭಾಷೆನ ಮಾತನಾಡಲಿಕ್ಕೆ ವರ್ಡ್ಸ್ ವೊಕ್ಯಾಬ್ರರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ। ಸೊ ದೇರ್ ಫಾರ್ ಐ ಆಮ್ ಟೀಚಿಂಗ್ ಯು ವೊಕ್ಯಾಬ್ರರಿ ಆಲ್ಸೋ, ಆ್ಯಂಡ್ ದೆನ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಸಮ್ ಟ್ರಾನ್ಸ್ಲೇಷನ್ಸ್। ಕನ್ನಡದಲ್ಲಿ ನೀವು ಏನು ವಾಕ್ಯಗಳನ್ನ ಮಾತನಾಡ್ತಾ ಇರ್ತೀರಿ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಟ್ರಾನ್ಸ್ಲೇಷನ್ಸ್ಗಳನ್ನು ಕಲಿಸ್ತಾ ಇದ್ದೀನಿ। ಆ್ಯಂಡ್ ದೆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೋಕನ್ ಪ್ರಾಕ್ಟೀಸ್, ದ ಮೋಸ್ಟ್ ಆಫ್ ದ ಪೀಪಲ್ ವಾಟ್ ದೇ ಡೂ ದೇ ಗೋ ಆ್ಯಂಡ್ ಅಟೆಂಡ್ ಸೋ ಮೆನಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್, ಬಟ್ ಇನ್ ಸ್ಪೈಟ್ ಆಫ್ ಅಟೆಂಡಿಂಗ್ ಸೋ ಮೆನಿ ಕ್ಲಾಸಸ್ ದೇ ಆರ್ ಅನೇಬಲ್ ಟು ಸ್ಪೀಕ್ ಇಂಗ್ಲೀಷ್। ಇಟ್ಸ್ ಬಿಕಾಸ್ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರು ವಿಷಯಗಳನ್ನ ಕಲಿತಾರೆ ಆದರೆ ಅದನ್ನ ಪ್ರಾಕ್ಟೀಸ್ ಮಾಡಲ್ಲ। ಆದ್ದರಿಂದ ನಿಮಗೆ ಸ್ಪೋಕನ್ ಪ್ರಾಕ್ಟೀಸನ್ನು ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ। ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕನ್ವರ್ಸೇಷನ್ಸ್ ಅಂದರೆ ಸಿಚುವೇಶನಲ್ ಕನ್ವರ್ಸೇಷನ್ಸ್ಗಳನ್ನ ನಿಮಗೆ ಇದರಲ್ಲಿ ನಾನು ಕಲಿಸ್ತಾ ಇದ್ದೀನಿ। ಸೊ ದಿಸ್ ಈಸ್ ದ ಕೋರ್ಸ್ ಕಾಂಟೆಂಟ್, ಬಟ್ ಇದಷ್ಟೇ ಅಲ್ಲದೆ ಬೇರೆ ಬೇರೆ ವಿಷಯಗಳು ತುಂಬಾ ಇರ್ತವೆ, ಅದನ್ನು ನೀವು ಈ ಕೋರ್ಸ್ಗೆ ಜಾಯ್ನ್ ಆದ ನಂತರ ನಿಮಗೆ ಅದು ಗೊತ್ತಾಗಲಿಕ್ಕೆ ಹೋಗ್ತಾ ಇದೆ। ವೆಲ್ ಫ್ರೆಂಡ್ಸ್, ಹಾಗಾದರೆ ನೀವು ನೆಕ್ಸ್ಟ್ ಕೇಳ್ತೀರಿ, ಸರ್ ಈ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಏನಿದೆ ಇದು ಫ್ರೀ ಇದೆಯಾ ಅಥವಾ ಇದಕ್ಕೆ ಏನಾದರೂ ಫೀಸ್ ಇದೆಯಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ನಾಟ್ ಅ ಫ್ರೀ, ದಿಸ್ ಇಸ್ ಅ ಪೇಡ್ ಕೋರ್ಸ್। ಇದನ್ನು ನೀವು ಸೇರಿಕೊಂಡು ಕಲಿಬೇಕು ಅಂತಂದರೆ ಫೀಸ್ ಕೊಡಲೇಬೇಕಾಗತ್ತೆ। ನಾನು ಫ್ರೀಯಾಗಿ ನಿಮಗೆ ಅನೇಕ ವಿಡಿಯೋಸ್ಗಳನ್ನ ಯೂಟ್ಯೂಬ್ನಲ್ಲಿ ತುಂಬಾ ಮಾಡಿ ಹಾಕಿದ್ದೀನಿ।
ನಾನು ನಿಮಗೆ 11 ಡೇಸ್ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಸೀರೀಸ್ ಅಂತಂದು ಲಾಸ್ಟ್ ಒಂದು ಫಸ್ಟ್ ಕರೋನಾ ವೇವ್ದಲ್ಲಿ ಲಾಕ್ಡೌನ್ ಟೈಮಲ್ಲಿ ನಾನು ಮಾಡಿದ್ದೆ. ಆ್ಯಂಡ್ ದೆನ್ 2 ಮಂತ್ಸ್ ಎಗೋ ಇನ್ ದ ಮಂತ್ ಆಫ್ ಜನ್ವರಿ ನಾನು 21 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿನ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದೆ. ಆ ಒಂದು ವಿಡಿಯೋಸ್ಗಳನ್ನು ಸಹ ನೀವು ನೋಡಿದಿರಿ. ನೋಡಿ, ಅದರಲ್ಲಿ ನಾನು ಸಾಕಷ್ಟು ನನ್ನ ಕಾಂಟೆಂಟನ್ನು ಫ್ರೀಯಾಗಿ ನಿಮಗೆ ನಾನು ಕೊಟ್ಟಿದ್ದೀನಿ. ಬಟ್ ಏನಾಗುತ್ತೆ ಅಂತಂದರೆ, ಮ್ಯಾಕ್ಸಿಮಮ್ ನಾವು ಹಾಫ್ ಆ್ಯನ್ ಅವರ್ ವಿಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ಹಾಕ್ಬೋದು. ಬಟ್ ಅದಕ್ಕಿಂತಲೂ ಒಂದು ಸ್ವಲ್ಪ ಲೆಂದಿ ವಿಡಿಯೋಸ್ಗಳಾದಾಗ ಅದನ್ನ ನೋಡುವಷ್ಟು ಪೇಷನ್ಸು ಎಷ್ಟೋ ಜನರಿಗೆ ಇರಲ್ಲ. ಆದ್ದರಿಂದ ನಾವು ಪೂರ್ತಿಯಾಗಿ ಡೀಟೇಲ್ಸಾಗಿ ನಿಮಗೆ ಯೂಟ್ಯೂಬಲ್ಲಿ ವಿಷಯಗಳನ್ನ ಕಲಿಸ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಈ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸಲ್ಲಿ ನೀವು ಭಾಗವಹಿಸಿದ್ದೆ ಆದರೆ ಖಂಡಿತವಾಗಲೂ ಇನ್ ಡಿಟೇಲ್ ನೀವು ಸ್ಪೋಕನ್ ಇಂಗ್ಲೀಷ್ ವಿಷಯಗಳನ್ನ ಕಲ್ತ್ಕೋಬೋದು. ಅದಕ್ಕೋಸ್ಕರ ಇದು ಫ್ರೀ ಇರಲ್ಲ, ಇದು 2 ಮಂತ್ಸ್ ಕೋರ್ಸ್ ಇರುತ್ತೆ. ನಿಮಗೆ ಒನ್ ಡೇ ಬಿಟ್ಟು ಒಂದು ದಿನ ನಿಮಗೆ ಕ್ಲಾಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಕೋರ್ಸಿಗೆ ನೀವು ಜಾಯ್ನ್ ಆಗಬೇಕು ಅಂತಂದರೆ ಫೀಸ್ ಕೊಡಲೇಬೇಕು. ಬಿಕಾಸ್ ದೇರ್ ಈಸ್ ನೋ ಫ್ರೀ ಲಂಚ್ ಇನ್ ದ ವರ್ಲ್ಡ್, ಕುಚ್ ಪಾನೆ ಕೆ ಲಿಯೇ ಕುಚ್ ಕೋನಾ ಪಡ್ತಾ ಹೈ ಅಂತಂದು ಹೇಳ್ತಾರೆ. ಅಂದರೆ ಏನನ್ನಾದರೂ ಪಡ್ಕೊಳ್ಬೇಕಂದ್ರೆ ಒಂಚೂರು ಏನನ್ನಾದರೂ ಕಳೆದುಕೊಳ್ಳಲೇಬೇಕಾಗತ್ತೆ ಅಲ್ವಾ. ಅದೇ ರೀತಿ ಗುರುಗಳ ಹತ್ರ ನೀವು ವಿಷಯಗಳನ್ನ ಕಲಿಬೇಕು ಅಂತಂದರೆ ಗುರುದಕ್ಷಿಣೆ ಕೊಡಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ಗೆ ನೀವು ಜಾಯ್ನ್ ಆಗಬೇಕು ಅಂತಂದರೆ ಫೀಸ್ ಇರುತ್ತೆ. ಎಷ್ಟು ಫೀಸ್ ಅಂತ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅಂದರೆ ಈಗ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಈ ಒಂದು ಕೋರ್ಸ್ನ ಫೀಸನ್ನು ನೀವು ತಿಳ್ಕೊಳ್ಬೋದು. ಒಂದು ಇನ್ನು ಇದು ಆ್ಯಕ್ಚುಲಿ ನೀವು ಕೊಡ್ತಾ ಇರೋದು ಫೀಸ್, ಇದು ಫೀಸ್ ಅಲ್ಲ. ಅಂದರೆ ನಾನು ಎಷ್ಟು ಫೀಸನ್ನು ನಾನು ಮಾಡಿರ್ತೀನಿ ಅದಕ್ಕೆ ಕಾಸ್ಟ್ ಅಂತಾರೆ. ಕಾಸ್ಟ್ ಆ್ಯಂಡ್ ದೆನ್ ವ್ಯಾಲ್ಯೂ, ಈ ವಿಷಯಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಅಂದರೆ ಕಾಸ್ಟ್ ಕ್ಯಾನ್ ಬಿ ಮೆಜರೇಬಲ್, ವ್ಯಾಲ್ಯೂ ಕ್ಯಾನ್ ನೆವರ್ ಬಿ ಮೆಜರ್ಡ್ ಅಂತಂದು ಹೇಳ್ತಾರೆ. ಅಂದರೆ ನಾವು ಏನನ್ನಾದರೂ ಕಲಿತಾ ಇದ್ದೀವಿ ಅಂತಂದರೆ ಅದಕ್ಕೆ ಫೀಸ್ ಅನ್ನಲ್ಲ, ಅದಕ್ಕೆ ನಾವು ಏನಂತೀವಿ, ಇನ್ವೆಸ್ಟ್ಮೆಂಟ್ ಅಂತೀವಿ. ಇಟ್ ಈಸ್ ಅ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಫಾರ್ ಯುವರ್ ಫ್ಯೂಚರ್. ಅಂದರೆ ನಿಮ್ಮ ಭವಿಷ್ಯದ ದಿನಗಳ ಒಂದು ಬದಲಾವಣೆಗೋಸ್ಕರ. ಅಂದರೆ ನಿಮ್ಮ ಭವಿಷ್ಯದಲ್ಲಿ ನೀವು ಸಕ್ಸಸ್ಸನ್ನು ಪಡಿಬೇಕು ಅಂತಂದರೆ ಈ ಒಂದು ಕೋರ್ಸಿಗೆ ನೀವೇನು ಫೀಸ್ ಕೊಡ್ತಾ ಇದ್ದೀರಿ, ಇದು ಕಾಸ್ಟ್ ಅಲ್ಲ, ಇಟ್ ಈಸ್ ಇನ್ವೆಸ್ಟ್ಮೆಂಟ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ನಿಮಗೆ ಏನೊಂದು ವ್ಯಾಲ್ಯೂ ಸಿಗುತ್ತೆ ನೋಡಿ, ಅದರ ಮೇಲೆ ನೀವು ಫೋಕಸ್ ಮಾಡಿದ್ದೆ ಆದರೆ ತುಂಬಾ ನೀವು ವಿಷಯಗಳನ್ನ ಈ ಒಂದು ಕೋರ್ಸಲ್ಲಿ ಕಲಿತಿದ್ದೀರಿ. ಫ್ರಮ್ ಲಾಸ್ಟ್ ಜೂನಿಂದ ಹಿಡಿದು ಇಲ್ಲಿ ತನಕ ನಾನು 3 ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಸಾಕಷ್ಟು ಜನ ಅದರಲ್ಲಿ ಭಾಗವಹಿಸಿಬಿಟ್ಟು ಅದ್ಭುತವಾದಂಥ ಸಕ್ಸಸ್ಸನ್ನು ಕಂಡಿದ್ದಾರೆ. ಆದ್ದರಿಂದ ಈಗಲೇ ನೀವು ಕಾಲ್ ಮಾಡಿಬಿಟ್ಟು ಈ ಒಂದು ಕೋರ್ಸ್ನ ಬಗ್ಗೆ ಡೀಟೇಲ್ಸ್ಗಳನ್ನ ತಿಳ್ಕೊಂಡು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಿ. ವೆಲ್ ಫ್ರೆಂಡ್ಸ್, ಈ ಒಂದು ಕೋರ್ಸನ್ನು ನೀವು 30 ಏಪ್ರಿಲ್ ಒಳಗಡೆ ನೀವು ಅಡ್ಮಿಷನ್ ಮಾಡಿಸಿ ಈ ಒಂದು ಬ್ಯಾಚಿಗೆ ಜಾಯ್ನ್ ಆಗಿದ್ದೆ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ ಸಮ್ ಬೋನಸ್ ಕೋರ್ಸಸ್. 3 ಕೋರ್ಸ್ಗಳು ನಿಮಗೆ ಆ್ಯಬ್ಸಲ್ಯೂಟ್ಲಿ ಫ್ರೀಯಾಗಿ ಇಲ್ಲಿ ಸಿಗ್ತಾ ಇದ್ದಾವೆ. ಸೊ ಸ್ಪೋಕನ್ ಇಂಗ್ಲೀಷ್ ಜೊತೆಗೇ ಯು ಆರ್ ಗೋಯಿಂಗ್ ಟು ಗೆಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೋರ್ಸ್ ಆ್ಯಬ್ಸಲ್ಯೂಟ್ಲಿ ಫ್ರೀಯಾಗಿರುತ್ತೆ. ಬಿಕಾಸ್ ನಾವು ಭಾಷೆಯನ್ನು ಮಾತನಾಡೋದು ಅಷ್ಟೇ ಅಲ್ಲ, ನಾವು ಒಳ್ಳೆಯ ಕಮ್ಯುನಿಕೇಟರ್ ಆಗಬೇಕು. ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಅದನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು? ಆ್ಯಂಡ್ ದೆನ್ ಪಬ್ಲಿಕ್ ಸ್ಪೀಕಿಂಗ್, ಅಂದರೆ ನೀವೀಗ ನಾರ್ಮಲ್ಲಾಗಿ ನೀವು ಮಾತನಾಡ್ತಾ ಇರ್ತೀರಿ, ಆದರೆ ಒಬ್ಬ ಒಳ್ಳೆಯ ಪಬ್ಲಿಕ್ ಸ್ಪೀಕರಾಗಿ ನೀವು ಸ್ಟೇಜ್ ಮೇಲೆ ಯಾವ ರೀತಿಯಾಗಿ ನೀವು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತನ್ನೋದ್ರ ಬಗ್ಗೆ ಈ ಒಂದು ಕೋರ್ಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಯಾವ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲಿ ನಮ್ಮ ಪರ್ಸನಾಲಿಟಿನ ನಾವು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡಿಕೊಂಡು ನಾವು ಲೈಫಲ್ಲಿ ಹೇಗೆ ಸಕ್ಸಸ್ ಆಗ್ಬೋದು ಅಂತನ್ನೋದನ್ನು ಸಹ ನಿಮಗೆ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದಷ್ಟೇ ಅಲ್ಲದೆ ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಈ ಒಂದು ಬ್ಯಾಚಲ್ಲಿ ಯಾರ್ಯಾರು ಈ ಒಂದು ಕೋರ್ಸಿಗೆ ಜಾಯ್ನ್ ಆಗಿರ್ತಾರೆ ಅವರಿಗೆ ನಾವು ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿರ್ತೀವಿ. ನಿಮಗೆ ವಾಟ್ಸಪ್ ಗ್ರೂಪಿನ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೇ ಈ ಕೋರ್ಸ್ ಮುಗಿದ್ರೂ ಸಹ ನಿಮಗೆ ಅಂಟಿಲ್ 6 ಮಂತ್ಸ್ ತನಕ ಮಾಸ್ಟರ್ ಮೈಂಡ್ ಸೆಷನ್ಸ್ಗಳು ಆ್ಯಬ್ಸಲ್ಯೂಟ್ಲಿಯಾಗಿ ಫ್ರೀಯಾಗಿರ್ತವೆ. ಆ್ಯಂಡ್ ಅದಲ್ಲದೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ಅದೇನು ಗೊತ್ತಾ, ಯು ಆರ್ ಗೋಯಿಂಗ್ ಟು ಗೆಟ್ ರಿಕಾರ್ಡಿಂಗ್ ವಿಡಿಯೋಸ್. ಎಸ್, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ನಿಮಗೆ ಲೈವ್ ಸೆಷನ್ ಜೊತೆಗೆ ರಿಕಾರ್ಡಿಂಗ್ ವಿಡಿಯೋಸ್ಗಳು ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ನೀವೇನಾದರೂ ಇವತ್ತು ನೀವು ಕ್ಲಾಸಸ್ಸನ್ನು ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ, ಮಿಸ್ ಮಾಡಿದ್ರಿ ಅಂತಂದರೆ ವೆರಿ ನೆಕ್ಸ್ಟ್ ಡೇನೇ ನಿಮಗೆ ರಿಕಾರ್ಡಿಂಗ್ ವಿಡಿಯೋಸ್ಗಳು ಸಿಗೋದ್ರಿಂದ ನೀವು ಕ್ಲಾಸ್ ಮಿಸ್ ಮಾಡಿದರೂ ಸಹ ಮತ್ತೆ ಕಲ್ತುಬಿಟ್ಟು ನೀವು ನಿಮ್ಮ ಒಂದು ಲರ್ನಿಂಗನ್ನು ಮುಂದುವರಿಸ್ಬೋದು. ಓಕೆ ಫ್ರೆಂಡ್ಸ್, ಸೊ ಈಗಾಗಲೇ May 1st ಸ್ಟಾರ್ಟ್ ಆಗ್ತಾ ಇದೆ. ಐ ಆಮ್ ಗೋಯಿಂಗ್ ಟು ಟೇಕ್ ಮಿನಿಮಮ್ 50 ಮೆಂಬರ್ಸನ್ನು ಮಾತ್ರ ನಾನು ಈ ಒಂದು ಕೋರ್ಸಲ್ಲಿ ನಾನು ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಈಗಾಗಲೇ ಸುಮಾರು ಜನ ಅಡ್ಮಿಷನ್ನ ಮಾಡಿಸಿದ್ದಾರೆ. ಸೊ ಅದಕ್ಕೋಸ್ಕರ ಎಷ್ಟು ಜನ ನೀವು ಬೇಗನೆ ಡಿಸಿಷನ್ ತೆಗೆದುಕೊಂಡು ಅಡ್ಮಿಷನ್ ಮಾಡಿಸ್ತೀರಿ ಅವರಿಗೆ
ಈ ಒಂದು ಬ್ಯಾಚಲ್ಲಿ ಕ್ಲಾಸಸ್ಸನ್ನು ಅಟೆಂಡ್ ಮಾಡಲಿಕ್ಕಾಗುತ್ತೆ. ನೀವು ಎಷ್ಟೋ ಸತಿ ಅಂದ್ಕೊಳ್ತಿರ್ತೀರಿ, ಎಸ್ ನಾನು ಕಲಿಬೇಕು, ನಾನು ಇಂಗ್ಲೀಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂತಂದು. ಬಟ್ ಸುಮಾರು ಕಾರಣಗಳಿಂದಾಗಿ ನಿಮಗೆ ಬೇರೆ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಹೋಗಿ ಅಲ್ಲಿ ಆಫ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡಲಿಕ್ಕೆ ಟೈಮ್ ಇರಲ್ಲ. ಬಟ್ ಇದೊಂದು ಆಪರ್ಚುನಿಟಿ ನಿಮಗಿದೆ ಈ ಒಂದು ಕರೋನಾ COVID-19 ಟೈಮಲ್ಲಿ. ನೀವು ಈಗ ಮನೇಲಿ ಇದ್ಕೊಂಡೇ ತುಂಬ ಸೇಫಾಗಿ ಸ್ಪೋಕನ್ ಇಂಗ್ಲೀಷನ್ನು ಅದು ಕನ್ನಡದಿಂದ ಈಸಿಯಾಗಿ ನೀವು ಕಲಿಬೋದು. ಅದಕ್ಕೋಸ್ಕರ ಟೇಕ್ ಅ ಡಿಸಿಷನ್ ಆ್ಯಂಡ್ ಕಾಲರ್ಸ್ ಆ್ಯಂಡ್ ಗೆಟ್ ದ ಡೀಟೇಲ್ಸ್ ಆ್ಯಂಡ್ ಟೇಕ್ ಅಡ್ಮಿಷನ್. ಓಕೆ ಫ್ರೆಂಡ್ಸ್, ವೆಲ್ ಸೊ ಐ ಹೋಪ್ ಯು ಆರ್ ಆಲ್ ಗೋಯಿಂಗ್ ಟು ಜಾಯ್ನ್ ಇನ್ ದಿಸ್ ಕೋರ್ಸ್ ಅಂತಂದು ಹೇಳ್ತಾ. ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ವೆಲ್ ಫ್ರೆಂಡ್ಸ್, ನೋಡಿ ನಿಮಗೆ ಈ ಒಂದು ಕೋರ್ಸ್ ಇಂಪಾರ್ಟೆಂಟ್ ಅಲ್ಲದೇ ಇದ್ದರೂ, ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ಗಿರ್ಬೋದು ಯಾರಿಗಾದರೂ ಇಂಗ್ಲೀಷ್ನಲ್ಲಿ ತುಂಬ ಹಿಂದೆ ಇರ್ತಾರಲ್ವ, ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿಬಿಟ್ಟು ಈ ಒಂದು ಮೆಸೇಜನ್ನು ಅವರಿಗೆ ಫಾರ್ವರ್ಡ್ ಮಾಡಿ. ಎಷ್ಟೋ ಜನ ಇಂಗ್ಲೀಷನ್ನು ಕಲಿಬೇಕನ್ನೋಂಥ ಆಸೆ ಇಟ್ಕೊಂಡಿರ್ತಾರೆ, ವಿವಿಧ ಕಾರಣಗಳಿಂದ ಅವರಿಗೆ ಕಲಿಲಿಕ್ಕೆ ಆಗ್ತಾಯಿರಲ್ಲ ಅಂಥವ್ರಿಗೆ ಎಲ್ಲರಿಗೂ ಈ ಒಂದು ವಿಡಿಯೋ ಮುಟ್ಲಿ. ಮತ್ತು ಈ ಒಂದು ಬ್ಯಾಚಲ್ಲಿ ನೀವು ಜಾಯ್ನ್ ಆಗಬೇಕು ಅಂತಂದರೆ ಯಾವುದೇ ಒಂದು ವಯಸ್ಸಿನ ನಿರ್ಬಂಧ ಇರಲ್ಲ. ನೀವು ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ ಆಗಿರ್ಬೋದು, ಹೈಸ್ಕೂಲ್ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಪಿ ಯು ಸಿ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಎನಿಬಡಿ ಕ್ಯಾನ್ ಜಾಯಿನ್ ಟು ದಿಸ್ ಕೋರ್ಸ್. ಯಾಕಂತಂದರೆ ಈ ಒಂದು ಕೋರ್ಸ್ ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲ, ಯಾವುದೇ ವಯಸ್ಸಿನವರು ಸಹ ಈ ಒಂದು ಕೋರ್ಸಿಗೆ ಜಾಯ್ನ್ ಆಗಿ ವಿಷಯಗಳನ್ನ ಕಲ್ತ್ಕೋಬೋದು. ಓಕೆ ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ಡೀಟೇಲ್ಸ್ಗಳನ್ನ ನನ್ನ ಕೆಳಗಡೆ ನಂಬರ್ಗೆ ನೀವು ಕಾಲ್ ಮಾಡಿ ತಿಳ್ಕೊಂಡು ಈ ಒಂದು ಕೋರ್ಸಲ್ಲಿ ಭಾಗವಹಿಸಿ ಅಂತಂದು ಹೇಳ್ತಾ. ವೆಲ್ ಫ್ರೆಂಡ್ಸ್, ವೆರಿ ಸೂನ್ ಐ ಆಮ್ ಗೋಯಿಂಗ್ ಟು ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ, ಸಿ ಯು, ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ವಿಡಿಯೋನ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಅಂತರಾಳದಿಂದ ಧನ್ಯವಾದಗಳನ್ನು ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು.